ಮೂವತ್ತು ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಪ್ಡೇಟ್ಸನ್ನು ನೋಡ್ತಾ ಇರಿ. ಹಾಯ್, ಹಲೋ, ನಮಸ್ಕಾರ. ಮೂರ ಸುದ್ದಿಗೆ ಸ್ವಾಗತ. ನನ್ನ ಹೆಸರು ಪ್ರೀತು. ಬನ್ನಿ, ಸುದ್ದಿ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಎಸ್, ಬೆಳಗಾವಿ ಅಧಿವೇಶನ ಈ ತರ ಈ ಬಗ್ಗೆ ಮಾತನಾಡುವುದಾದ್ರೆ ಕಬ್ಬು ಬೆಳೆಗಾರರ ಒಂದು ಅಧಿವೇಶನ ಆಗಿರ್ಬೇಕಾಗಿತ್ತು, ಆದ್ರೆ ಅಧಿವೇಶನದಲ್ಲಿ ಅದು ಚರ್ಚೆ ಆಗ್ತಾ ಇಲ್ಲ ಎಂದು ಕಬ್ಬು ಬೆಳೆಗಾರರು ಮತ್ತೆ ದಿನದಿಂದ ದಿನಕ್ಕೆ ರೋಚಿಗೆರೆದು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ವಿವಿಧ ರೈತಪರ ಸಂಘಟನೆಗಳ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಮೂರು ದಿನದ ಉಪವಾಸ ಸತ್ಯಾಗ್ರಹ ಕೂಡ ಮುಂದುವರೆದು ನಮ್ಮ ಪ್ರತಿನಿಧಿ ರತ್ನಾಕರ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಈ ಹೋರಾಟಕ್ಕೆ ಏನಾದ್ರೂ ಹಿನ್ನಡೆ ಉಂಟಾಗ್ತಾ ಇದೆ? ಇಲ್ಲ, ಅವರು ಒಂದೊಂದು ಸಂಘದಾಗ ಒಂದೊಂದು ತತ್ವ ಸಿದ್ಧಾಂತ ಇರ್ತಾವ, ತನ್ನ ದೇಶದ ಕೆಲಸ ಮಾಡ್ಕೊತ ಹೋಗಿದ್ದಾನೆ. ಇಡೀ ರಾಜ್ಯದ ಎಲ್ಲ ರೈತಪರ ಸಂಘಟನೆಗಳು ಈ ವೇದಿಕೆ ಮೇಲೆ ಬಂದು ಕೂತಾರೆ. ಅವರವ್ರ ಸಂಘ ಸದಸ್ಯ ಸಿದ್ಧಾಂತಗಳು ಅರ್ಥಕ್ಕಂತ ಅವ್ರಿಗೆ ದೋಷಣೆ ಕೊಡೋ ಅವಶ್ಯಕತೆ ಇಲ್ಲ. ಅವರೇನು ಸರ್ಕಾರ ಹಿಂಬಲ ಮತ್ತು ಅವರು ರೈತರ ಉದ್ದೇಶ ಗುರಿ ಎಲ್ಲ ಒಂದೇ ಇತ್ತು. ಅವ್ರ ವಿಷಯ ಬಗ್ಗೆ ಸರ್ಕಾರ ಪೂರ್ವಕ ಸ್ಪಂದಿರಬೇಕು. ಮತ್ತೆ ಕೋಡಿಹಳ್ಳಿ ಬಗ್ಗೆ ಅವ್ರು ಹ್ಯಾಂಗ್ ಮಾಡ್ತಾರೆ, ಇವ್ರು ಯಾಕೆ ಮಾಡ್ತಾರೆ ಕೇಳುವಂತ ಅವಶ್ಯಕತೆ ಬರಕಿಲ್ಲ. ಇವತ್ತು ನಮ್ಮ ಮೂಲ ವಿಷಯಗಳು ನಮ್ದು ಏನೈತಿ, ವಿಷಯಗಳ ಬಗ್ಗೆ ಹೋರಾಟ ಮಾಡ್ಬೇಕಾಗೈತಿ, ನಾವು ರೈತರ ಬೇಡಿಕೆ ಸ್ಪಂದನೆ ಮಾಡ್ಬೇಕಾಗೈತಿ. ಅಷ್ಟೇ ನಮ್ಮ ಉದ್ದೇಶ. ಯಾರು ರೈತ ಎಲ್ಲ ರೈತರ ಸಂಘಟನೆ ಬಂದ್ ಬಂದು ಹೋಗ್ತಾರಲ್ಲ, ಇಲ್ಲಿ ಮುಖ್ಯ ವೇದಿಕೆ ಎಲ್ಲ ಸಭೆಯ ಎಲ್ಲ ಕರ್ನಾಟಕ ರಾಜ್ಯ ಎಲ್ಲ ಮುಖ್ಯ ವೇದಿಕೆಗಳಲ್ಲಿ ಬಂದು ವೇದಿಕೆ ಮಾಡ್ಕೊಂಡು ತಾವೆಲ್ಲ ಯಾರು ಸಹ ಗಮನಿಸುತ್ತಿರಲ್ಲ, ಎಲ್ಲ ಬಂದಾರಲ್ಲಿ ಅಂತದೇನು ಪ್ರಶ್ನೆ ಬಂದಿಲ್ಲ. ಕೋಡಿಹಳ್ಳಿ ಬಗ್ಗೆ ಜಾಸ್ತಿ ಮಾತ್ರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರ ವೇದಿಕೆ ಎಷ್ಟು ಐತೆ ಅಂತ ಮಾಡ್ಕೊಂಡು ಹೋಗ್ಬಿಟ್ಟಾನ, ಅವಸರ ಹೋಗ್ಬಿಟ್ಟಾರೆ. ಅದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಅವಶ್ಯಕತೆ ಇಲ್ಲ. ಈ ಹೋರಾಟ ಬರೀ ಅಧಿವೇಶನವರೆಗೇನೋ ಅಥವಾ ಮುಂದೆ ಬರೋದನ್ನ ನ್ಯಾಯ ಸಿಗುವವರೆಗೂ ಹೋರಾಟನ, ಅಥವಾ ಇಲ್ಲೇ ನೀವು ಜಿಲ್ಲಾ ಕಚೇರಿ ಅಥವಾ ವಿಧಾನಸಭೆ ಮುಂಭಾಗದಲ್ಲಿನ ತಮ್ಮ ನ್ಯಾಯ ಸಿಗುವವರೆಗೂ ನೀವು ಇಲ್ಲೇ ಉಳ್ಕೋತೀರಿ? ಇಲ್ಲ, ನಾವು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದೀವಿ ಅಂತಂದ್ರೆ ನಮ್ಮದು ಹೇಳಿತನ ಅಲ್ಲ. ಸುಮಾರು ಗ್ರಾಮಗಳಲ್ಲಿ ರೈತರು ತಮ್ಮ ತಮ್ಮ ಪ್ರಚೋದನೆ ಒಳಗಾಗಿ ತಮ್ಮ ಹೋರಾಟಗಳು ಮಾಡೋದ್ರ ಮುಖಾಂತರ ತೊಂದರೆ ಆಗೈತೆ ಅನ್ನೋ ಸಂಬಂಧಾಗಿ ನಾವು ರೈತರು ಶಾಂತಿಯುತ ಕರೆ ಕೊಡೋ ಸಂಬಂಧ ನಾವು ಪ್ರತಿಭಟನೆ ಮಾಡಿದ್ರೆ ಹೊರತಾಗಿ ಇಲ್ಲಿ ಅಂತ ಹೋರಾಟ ಮಾಡೋದಾಗ್ಲಿ ಹೋರಾಟ ನಾವು ಜಿಲ್ಲಾ ಕಚೇರಿ ಮುಂಭಾಗದಿಂದ ಮಾಡ್ತಾ ಇದೀವಿ. ಅದರಲ್ಲಿ ಮೂರು ದಿನ ನಂತರ ಅಮರನಾಥ ಉಪವಾಸವನ್ನ ಮೋದಿ ಸರ್ ಅವರು ಕೈಗೊಂಡಿದ್ರು. ಇವತ್ತಿಂದ್ರ ನಾವು ಮೂರ್ ನಾಲ್ಕು ಜನ ಇವತ್ತು ಅಮರನಾಥ ಉಪವಾಸ ಕೈಗೊಂಡಿದ್ದಾರೆ. ಹೌದು, ಉಪವಾಸ ಸತ್ಯಾಗ್ರಹದಲ್ಲಿ ಸರಿ ಈ ಉಪವಾಸ ಸತ್ಯಾಗ್ರಹ ನ್ಯಾಯ ಒದಗಿರುವವರಿಗೆ. ಹೌದು ಸರ್, ಅವ್ರು ಏನು ನಿರ್ಣಯ ಮಾಡ್ತಾರಲ್ಲ ನ್ಯಾಯ ಇರೋವರೆಗೂ ಉಪವಾಸ ಅಲ್ಲ ಸರ್ ಅಮರನಾಥ ಉಪವಾಸ ಸತ್ಯಾಗ್ರಹ ಅಂತಂದ್ರೆ ನಮ್ದು ಇಲ್ಲ ಮಾಡು ಇಲ್ಲವೇ ಮಡಿ ಅನ್ನೋದಕ್ಕೆ ನಾವು ಬಂದಿದೀವಿ. ನಮ್ಮ ಪ್ರಾಣ ಜೊತೆಗೆ ಅವ್ರು ಆಟ ಆಡ್ತೀನಿ ಅಂತಂದ್ರೆ ಆಟ ಆಡಲಿ, ನಮ್ಗೇನು ಬೇಜಾರಿಲ್ಲ. ನಮ್ಮ ಜೀವನೇ ಅವ್ರಿಗೆ ಬೇಕಂದ್ರೆ ನಾವು ಕೊಡತ್ತೀವಿ, ಬಹಳ ಸಂತೋಷದಿಂದ ಕೊಡ್ತೀವಿ. ಈಗಾಗಲೇ ಸರ್ಕಾರಕ್ಕೆ ಈ ವೇದಿಕೆಯಿಂದ ಸ್ಪಷ್ಟವಾದ ಒಂದು ಸಂದೇಶವನ್ನ ರೈತರು ರವಾನಿಸ್ತಾ ಇದ್ದಾರೆ. ವಿಧಾನ ಸುವರ್ಣಸೌಧದ ಮುಂಭಾಗದಲ್ಲಿಯೇ ರೈತರ ತನ್ನ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಉಪವಾಸ ಸತ್ಯಾಗ್ರಹ. ರೈತರು ತಮ್ಮ ಆಹುತಿ ಕೊಟ್ಟಾದ್ರೂ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದಾರ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ತಿಳಿಸುವಂತ ವ್ಯವಸ್ಥೆ ಈ ರೈತರಿಂದ ಆಗ್ತಾ ಇದೆ. ಸರ್ಕಾರ ಬೇಗನೆ ಎಚ್ಚೆತ್ತು ರೈತರ ಕಡೆ ಗಮನ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಫಸ್ಟ್ ಆಗ್ಬಿಟ್ಟು